ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ, ಏನು ಕೊಬ್ಬರಿಗೆ ಬೆಂಬಲ ಬೆಲೆಗೆ ಒತ್ತಾಯಿಸಿ ಏನು ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ 12,000, ಅದರ ಜೊತೆಗೆ 3,000 ಕೊಡಬೇಕಂತ ಹೇಳಿ ಒತ್ತಾಯ ಮಾಡಿ ಚಳವಳಿ 8ನೇ ದಿನಕ್ಕೆ ಕಾಲಿಟ್ಟಿದೆ. ರಾತ್ರಿ ಅಡಿಷನಲ್ ಡಿ ಸಿ ಅವರು ಬಂದು ನಮ್ಮಿಂದ ಮನವಿಯನ್ನು ತಗೊಂಡಿದ್ದಾರೆ. ಏನು ಕೊಬ್ಬರಿಗೆ ಸಂಬಂಧಪಟ್ಟಂತೆ 9 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಅದಕ್ಕೆ ಅವರು ಪರಿಹಾರ ಹೇಳುವವರೆಗೂ ನಮ್ಮ ಚಳವಳಿ ಅನಿರ್ದಿಷ್ಟ ಕಾಲ ಹಗಲು ರಾತ್ರಿ ಕಂಟಿನ್ಯೂ ಆಗ್ತದೆ. ಆದರೆ ಇಲ್ಲಿ ನಮಗೆ ಏನು ಸವಲತ್ತು ಅಂದರೆ ಕುಡಿಯುವ ನೀರು, ಶೌಚಾಲಯ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಪೂರೈಸಬೇಕು ಅಂತೇಳಿ ನಾವು ಮನವಿ ಮಾಡಿದ್ವಿ. ಶೌಚಾಲಯದ ವ್ಯವಸ್ಥೆ ಆಗಿಲ್ಲ, ಭಾಳ ತೊಂದರೆ ಆಗ್ತಾಯಿದೆ. 2ನೇ ದಿನಕ್ಕೆ ಕಾಲಿಟ್ಟಿದೆ. ನಾವು ಅಕ್ಕಪಕ್ಕ ಬೈಲಲ್ಲಿ ಹೋಗಿ ಶೌಚಾಲಯವನ್ನು ಮುಗಿಸ್ಬೇಕಾಗಿದೆ. ಜಿಲ್ಲಾಡಳಿತ ಕೂಡಲೇ ವ್ಯವಸ್ಥೆಯನ್ನು ಮಾಡಬೇಕು. ಹಾಗೆಲ್ಲ ಸರ್ಕಾರ ಏನು ಸುಳ್ಳು ಭರವಸೆಗಳನ್ನು ಒಂದು ವರ್ಷದಿಂದ ಆಶ್ವಾಸನೆ ಕೊಡ್ತಾ ಬಂದಿದೆ. ತುರ್ತಾಗಿ ಕರೆದು ಮಾತುಕತೆ ಕರೆದು ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಒಂದು ಕ್ವಿಂಟಲ್ ಕೊಬ್ಬರಿಗೆ 15,000 ಫಿಕ್ಸ್ ಆಗೋವರೆಗೂ ಈ ಚಳವಳಿಯನ್ನು ವಾಪಸ್ ತಗೊಳ್ಳಲ್ಲ ಅಂತೇಳಿ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಅಪೀಲ ಮಾಡ್ತಾ ಇದ್ದೀವಿ. ಒಂದು ಅಹೋರಾತ್ರಿ ಅನಿರ್ದಿಷ್ಟಾವಧಿ ಧರಣಿನ ನಾವು ಅಂದ್ಕೊಂಡಿದ್ದೀವಿ. ಇದನ್ನು ನಿರ್ಲಕ್ಷ್ಯ ಮಾಡಬಾರ್ದು ಸರ್ಕಾರಗಳು. ಅವರು ಕೇವಲ 250 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ದಾರೆ, ಕೇಂದ್ರ ಸರ್ಕಾರವೂ ಅಷ್ಟು ರಾಜ್ಯ ಸರ್ಕಾರವೂ ಅಷ್ಟು. 250 ರೂಪಾಯಿ ಇವತ್ತು ಯಾವುದೇ ರೀತಿಯಾದಂಥದ್ದು ಬೆಲೆ ಇಲ್ಲ. ಒಂದು ಯಾವ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದವರು ಯಾರು ಹೇಳಿ ಅವ್ರಿಗೆ ಮಾಡ್ಯಾರಂತ ಗೊತ್ತಿಲ್ಲ. ಇದು ಯಾವ ಮೋದಿ ಆಗಲಿ ರಾಜ್ಯ ಸರ್ಕಾರದವ್ರ ಆಗಲಿ 250 ರೂಪಾಯಿ ಏನು ಭತ್ತ ಇದೆ ಇವತ್ತು? ಒಂದು ಇಡೀ ಗೊಬ್ಬರನೂ ಸಹಿತ ಇವತ್ತು ಬರೋದಿಲ್ಲ. ಇವತ್ತು ಒಬ್ಬ ಮನುಷ್ಯನ ಅವನ ಖರ್ಚನ್ನು ಲೆಕ್ಕ ಹಾಕಿದ್ರೆ ಎಲ್ಲಿ ಯಾರು ಬೇಕಾದರೂ ಅಷ್ಟೇ ಒಂದು ಅವ್ನು ಬಾಡ್ತಕ್ಕೆ ಹೋಗಿ ಬರೋದು ಅವ್ನ ನಿರ್ವಹಣೆ ಯಾವುದಕ್ಕೂ ಬೆಲೆ ಇಲ್ಲ. ಇವತ್ತು ಒಂದು ಇದು ಮೊದಲೆಲ್ಲ ಇತ್ತು, ಮಟ್ಟಿಗಿತ್ತು, ಬಟ್ಟೆಗಿತ್ತು, ಎಲ್ಲ ಇಲ್ಲಿ ಯಾವುದಕ್ಕೂ ಇಲ್ಲ, ಗಂಗಾಲಾಗ್ಬಿಟ್ಟು. ಅದನ್ನೇ ಯಾವಾಗ ಅವಲಂಬಿಸ್ತಂದ್ರೆ ಒಬ್ಬೊಬ್ಬ ಒಂದು ಜಿಲ್ಲೆಗೆ ಒಂದೇ ಉತ್ಪನ್ನ ಅಂತ ಹೇಳ್ತಾರೆ. ನಮ್ಮ ತುಮಕೂರು ಜಿಲ್ಲೆನಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇದನ್ನೇ ಅವಲಂಬಿಸ್ಕೊಂಡು ಜೀವನ ಮಾಡ್ತಾರೆ ಅಂತ ಅನೇಕ ಜನ ಅವರು. ಬರೀ 10 ಜನ ಎಲ್ಲ 5 ಜನ ಇರ್ತಾರೆ. ಇಲ್ಲಿ ಯಾಕೆ ಬಂದವರು ಅಂತಂದರೆ ಇಲ್ಲಿ ಹೋರಾಟ ಮಾಡೋವಂಥ ಶಕ್ತಿ ಇರೋರು ಮಾತ್ರ ಬಂದಿರೋರು. ಮನೆಯಲ್ಲಿ 1,000 ಮಾಡಿಕೊಂಡ್ರೆ ಲೆಕ್ಕಕ್ಕಲ್ಲ. 1,00,000 ಜನಕ್ಕೆ ಅನುಕೂಲ ಆಗಲಿ, ಒಬ್ಬ ಇಂಥ ಹಮಾಯಕ್ಕೆ ಅನುಕೂಲ ಅನಾನುಕೂಲ ಆಗ್ಬಾರ್ದು. ಅವ್ರು ಅದನ್ನೇ ನಂಬಿಕೊಂಡು ಜೀವನ ಮಾಡೋ ಅಂಥದ್ದು ಇರ್ತಾರೆ. ಅದರಿಂದ 250 ರೂಪಾಯಿ ಯಾವ ಆಧಾರದ ಮೇಲೆ ಮಾಡಿರ್ತಕ್ಕಂಥದ್ದು? ಕೇವಲ 250 ರೂಪಾಯಿ 5 ಕ್ವಿಂಟಲ್ ಕೊಬ್ಬರಿ ಬೆಳಿತಾರೆ, 1,000 ಕ್ವಿಂಟಲ್ ಕೊಬ್ಬರಿ ಬೆಳಿತಾರೆ ಒಬ್ಬ ರೈತ. 5 ಕ್ವಿಂಟಲ್ 250 ರೂಪಾಯಿ 2,500 ರೂಪಾಯಿ ಒಂದು ದಿವಸಕ್ಕೆ ಒಬ್ಬ ಕೂಲಿಯನ್ನು ಕರ್ಕೊಂಡ್ಬಿಟ್ರೆ 800 ರೂಪಾಯಿ 700 ರೂಪಾಯಿ ಕೂಲಿ ಕೊಡ್ತೀವಿ. ಅವನಿಗೆ ಊಟ ವಸತಿ ಊಟ ನಾವಿಲ್ಲಿ ಯಾರಾದರೂ ಹೋಗಿ ಊಟ ಮಾಡಿದರೆ 60 ರೂಪಾಯಿ ತಾಳ್ಕೊಡ್ತೀವಿ. ಯಾವ ಆಧಾರ ಮಾಡಿದ್ರೆ ಕೇವಲ ಒಂದು 2,500 ರೂಪಾಯಿ ಹಾಕಿದ್ರೆ ನಮಗೆ ಇವತ್ತು 15,000 16,000 ರೂಪಾಯಿ ಊಟ ಆಗೋದು ಮಾನ ಮರ್ಯಾದೆ ಅಂತಿದೆ ರಾಜ್ಯ ಸರ್ಕಾರ. ಯಾವಂದರೆ ಅವನು ಮಾಡಿರೋನು, ಅವನು ಯಾವ ಆಧಾರದ ಮೇಲೆ ಮಾಡಿರ್ರಿ? ಒಂದು ಯಾವುದೇ ಬ್ರ್ಯಾಂಡೆಡ್ಡು ಏನೇ ಮಾಡಲಿ ಅದಕ್ಕೆ ಬೆಳಿಗ್ಗೆನೆ ಇಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡಿಬಿಡ್ತಾರೆ. 100 ರೂಪಾಯಿ ಇದ್ದು 125 ರೂಪಾಯಿ ಯಾಕೆ ಮಾಡಿರಿ ಅಂತ ಕೇಳೋದಿಲ್ಲ ಅವ್ರನ್ನ. ಒಂದು ಯಾವುದೇ ಎಣ್ಣೆ ಆಗಲಿ ಪ್ರತಿಯೊಂದು ಯಾವುದೇ ಬ್ರ್ಯಾಂಡೆಡ್ ಮಾಡಿರೋದು ನಮ್ಮದೇನು ಮಾಡೋದಿಲ್ಲ. ನಾವು ತಗೊಂಡು ಹೋದ್ರೆ ಇದು ಸಣ್ಣದು ಇದು ದೊಡ್ಡದು ಅಂತ ಎಷ್ಟಿದೆ, ಅದರಲ್ಲೂ ಸಹಿತ ಇದೆ. ಯಾವ ಆಧಾರದ 250 ರೂಪಾಯಿ ಅವ್ರಿಗೆ ಕೊಡೋಕ್ಕೆ ಮಾನ ಮರ್ಯಾದೆ ಬೇಡ ಅಂತ. ಯಾರು ಮಾಡ್ಯಾರು 250 ರೂಪಾಯಿ ಕೊಡೋದು ಬೇಡ 250 ರೂಪಾಯಿ. ನಾವೆಲ್ಲ ಕೂಲಿ ಮಾಡಿಬಿಟ್ರೆ 1,000 ರೂಪಾಯಿ ದುಡ್ಡು ಕೊಡ್ತಾರೆ, 800 ರೂಪಾಯಿ ದುಡ್ಡು ಕೊಡ್ತಾರೆ. ಅದನ್ನೇ ನಂಬ್ಕೊಂಡ್ರೆ ಅಂತ ನನಗೆ 1,00,000 ಜನಕ್ಕೆ ಅನಾನುಕೂಲ ಇರ್ಬೋದು. ಸ ಯಾರೋ 10,000 20,000 50,000 ಕೊಬ್ಬರಿ ಬೆಳೆಯೋನಿಗೆ ನಾವು ಲೆಕ್ಕ ಹಾಕೋದಲ್ಲ. ಬರೀ 10 ಜನ ಅಲ್ಲಿ ಒಬ್ಬ ಸಮಾಜದಲ್ಲಿ ಒಬ್ಬ ಹೋರಾಟಗಾರಿಗೆ ಒಬ್ಬನಿಗೂ ಅನಾನುಕೂಲ ಆದರೂ ಮಾತ್ರ ಅದು ಅನಾನುಕೂಲನೇ. ಒಬ್ಬರು ಅನ್ನಿಸ್ ಯಾರೋ ಬಂದಿಲ್ಲ ಇಲ್ಲಿ ಬರೀ 10 ಜನ 50 ಜನ ಕೂತಾರೆ ಅಂತಾರಲ್ಲ ಕರ್ರ ಅಲ್ಲ, ನಾಳೆಗೆ ದನ ಕರ್ಕೊಂಡು ಇಲ್ಲಿಗೆ ಹೊಡ್ಕೊಂಬರ್ಬೇಕಷ್ಟೇ. ನಾವು ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ? 20 ಜನ ಅವರೇ 50 ಜನ ಅವ್ರು ನಿರ್ಲಕ್ಷ್ಯ ಮಾಡ್ತಾರೆ ಅಲ್ವಾ? ಹೋರಾಟಗಾರರು 100,000 ಜನ ಇರೋದಿಲ್ಲ, ಒಬ್ಬರು 10 ಜನ 10 ಜನ 1,000 ಜನ 100,000 ಜನ ಆಗ್ತಾರೆ ಆಮೇಲೆ ಆಮೇಲೆ. ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು ಯಾರಾದರೂ ಅಷ್ಟೇ ಗೊತ್ತಾ, ಯಾವತ್ತೂ ಅಷ್ಟೇ ನಿರ್ಲಕ್ಷ್ಯ ಮಾಡಬಾರ್ದು. ಒಬ್ಬ ರೈತನಿಗೆ ಅನಾನುಕೂಲ ಆದರೂ ಅವನು ನಂಬ್ಕೊಂಡಿದ್ದಾನೆ, ಅವನಿಗೆ 50 ರೂಪಾಯಿ ಮಾಟ ಮಾತ್ರ ಮಾಡಿಕೊಂಡು ಅದರಲ್ಲಿ ಜೀವನ ಮಾಡ್ತಾನೆ ಅಂತ ಯೋಚನೆ ಮಾಡಿ ಅವ್ರು ಮಾಡಬೇಕು ಹೊರತು ಯಾವನ 1,00,000 ಜನ ಮಾಡಬಾರ್ದು. ಇದನ್ನು ಅವೈಜ್ಞಾನಿಕವಾಗಿ ಮಾಡಿರೋಂಥದ್ದು ಕೇವಲ 250 ರೂಪಾಯಿ ಮಾಡೋದ ಒಂದು 2,000 ರೂಪಾಯಿ ಕೊಟ್ಬಿಟ್ಟಿದ್ರೆ ನಮಗೂ ಒಂದು 15,000-16,000 ರೂಪಾಯಿ ಸಿಗೋದು. ಅವನು 5 ಕ್ವಿಂಟಲ್ ಆಗನಿಗೆ ಒಂದು 5,000-20,000 ರೂಪಾಯಿ ಜಾಸ್ತಿ ಸಿಗೋದು. ನಾವು ಅವ್ರನ್ನೆಲ್ಲ ಲೆಕ್ಕ ಹಾಕೋದಿಲ್ಲ, ಅವ್ರನ್ನ ಯೋಚನೆ ಮಾಡ್ಕೊಂಡು ಆಗಿದ್ದೀವಿ. ಹೋರಾಟ ಮಾಡ್ತಾರೆ ಬಿಟ್ಟರೆ ಯಾವನು 50,000 ಮಾಡೋದಿಲ್ಲ. ಇದನ್ನು ಮರದಟ್ಟು ಇಟ್ಕೊಂಡು ಕೊಡೋತಕ್ಕ ನಾವಿದ್ದೀವಿ. ಹೋಗೋದಿಲ್ಲ. 2ನೇ ದಿನದ ರಾತ್ರಿಯ ಧರಣಿ ಸತ್ಯಾಗ್ರಹ ಮುಂದುವರಿತಾ ಇದೆ.
ಸರ್ಕಾರದ ಕಡೆಯಿಂದ ಯಾವುದೇ ಮಾಹಿತಿ ಬಂದಿಲ್ಲ. ಏನು ನಾವು 15,000 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಬೇಕು. ಈಗ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರೋ 12,000 ಜೊತೆಗೆ 3,000 ರಾಜ್ಯ ಸರ್ಕಾರ ಕೊಟ್ಟು 15,000 ಕೊಟ್ಟು ರೈತರಿಂದ ಕೊಬ್ಬರಿಯನ್ನು ತುರ್ತಾಗಿ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಎರಡನೇ ರಾತ್ರಿ ಸರ್ಕಾರ ನಿರ್ಲಕ್ಷ್ಯ ಧೋರಣೆಯನ್ನು ತಾಳಬಾರ್ದು. ಏನು ರೈತರ ಹೋರಾಟಕ್ಕೆ ಮನ್ನಣೆಯನ್ನು ಕೊಟ್ಟು ಈ ಕೂಡಲೇ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು, ತುರ್ತಾಗಿ ತೆರೆದು ಕೊಬ್ಬರಿ ಖರೀದಿಯನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ, ಸರ್ಕಾರ ಉದಾಸೀನ ಧೋರಣೆಯನ್ನು ತಾಳಿದರೆ ಮುಂದಿನ ಹೋರಾಟಗಳನ್ನು ತೀವ್ರಗೊಳಿಸ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ